ನೋಡು, ಒಂದು ಹೊಸ ಫ್ಯಾಮಿಲಿ ನಮ್ಮ ಪಕ್ಕದ ಮನೆಗೆ ಇರೋದಕ್ಕೆ ಬಂದಿದೆ ಸಾಶಾ. ಹೌದು, ಅವರು ಒಳ್ಳೆಯವರು ಅನ್ನಿಸ್ತಾರೆ. ಅಲ್ಲಿ ನೋಡು, ಅಲ್ಲಿ ನಮ್ಮ ವಯಸ್ಸಿನ ಹುಡುಗ ಕೂಡ ಇದ್ದಾನೆ. ಹೇ ಹಾಯ್ ಫ್ರೆಂಡ್. ಹೇ ಫ್ರೆಂಡ್. ಇವಾಗ ನಾವು ತುಂಬಾ ಮಜಾ ಮಾಡೋಣ. ಈ ಹೊಸ ಹುಡುಗನ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ. ಇವನು ದೊಡ್ಡ ಸಹಕಾರ ಅನ್ಸುತ್ತೆ. ಹಾ, ನಮ್ಮ ಬೇರೆ ಎಲ್ಲಾ ಗೆಳೆಯರಿಗಿಂತ ಇವನ ಹತ್ರ ಇನ್ನೂ ಜಾಸ್ತಿ ಆಟ ಸಾಮಾನ್ ಇದೆ ಅನ್ಸುತ್ತೆ. ನಾವ್ ಇವನ್ ಜೊತೆನೂ ಆಟಾಡೋಣ, ಸರಿನಾ? ಈಗ ನಿನ್ನ ಹಳೆ ಸ್ನೇಹಿತ ನಿನಗೆ ಆಟ ಆಡೋದಕ್ ಕರೆದ್ರೆ ಆಗ ಏನ್ ಮಾಡ್ತೀಯಾ? ಅದನ್ನ ಯೋಚನೆ ಮಾಡ್ದೆ. ನಾವ್ ಹೇಳ್ತೀವಿ ನಾವ್ ಬ್ಯುಸಿ ಆಗಿದೀವಿ ಅಂತ. ಹೌದು, ಅವರು ತುಂಬಾನೇ ಬೋರಿಂಗ್. ತಾತ, ಓ, ನನಗೆ ಅರ್ಥ ಆಯ್ತು. ನೀವ್ ಈ ಕಥೆನ ಕೇಳೋದಕ್ ಇಷ್ಟಪಡ್ತೀರಾ ಮಕ್ಕಳೇ? ಹೌದು, ಖಂಡಿತ. ಹಾಗಾದ್ರೆ ಕೇಳಿ, ಈ ಕತೆ ಹೆಸರೇನು ಅಂದ್ರೆ ಸಾಹುಕಾರ ಬೆಕ್ಕು ಬಣ ನಾಯಿ. ಒಂದಾನೊಂದು ಕಾಲದಲ್ಲಿ ಒಂದು ಕುರಿಮರಿ ಇತ್ತು. ಅದರ ಹೆಸರು ಮಿಂಕಿ ಅಂತ. ಅದ್ ಯಾವಾಗ್ಲೂ ಮಜಾ ಮಾಡ್ಕೊಂಡಿರ್ತಿತ್ತು, ಯಾವಾಗ್ಲೂ ಆಟ ಆಡ್ತಿರ್ತಿತ್ತು, ಮಜಾ ಮಾಡ್ತಾ ಇತ್ತು. ಅದರ ತುಂಬಾ ಒಳ್ಳೆ ಸ್ನೇಹಿತ ಅಂದ್ರೆ ನಾಯಿ. ಆ ನಾಯಿಯ ಹೆಸರು ಕಾಲು ಅಂತ. ಅದೊಂದು ಸಾಮಾನ್ಯ ನಾಯಿ, ಯಾವಾಗ್ಲೂ ಬೀದಿಲೇ ಇರ್ತಾ ಇತ್ತು. ಅದು ತಿನ್ನೋದಕ್ಕೆಲ್ಲ ಒಬ್ಬ ಭಿಕಾರಿಯನ್ನ ಅವಲಂಬಿಸಿತ್ತು, ಮತ್ತದು ತುಂಬಾನೇ ಖುಷಿಯಾಗಿತ್ತು. ಕಾಲು ಮತ್ತೆ ಮಿಂಕಿ ಜೊತೆಯಲ್ಲೇ ಆಟ ಆಡ್ತಿದ್ವು. ಒಂದು ದಿನ ಆ ಕಾಲೋನಿಗೆ ಒಂದು ಹೊಸ ಪ್ರಾಣಿ ಬಂತು. ಅದರ ಹೆಸರು ಏಂಜಲ್, ಒಂದು ಬಿಳಿ ಬಣ್ಣದ ಪಾರ್ಸಿ ಬೆಕ್ಕು. ಅದು ಒಂದು ಸಾಹುಕಾರ ಫ್ಯಾಮಿಲಿಯ ಸಾಕು ಪ್ರಾಣಿ. ಒಂದು ಸಲ ನಮ್ಮ ಮಿಂಕಿ ಆ ಸಾಹುಕಾರ ಬೆಕ್ಕನ್ನ ಭೇಟಿಯಾಗೋದಕ್ಕೆ ಹೋಯ್ತು. ಹೇ, ಇದು ಯಾವ ತರದ ಪ್ರಾಣಿ? ಹೇ, ನೀನು ಯಾರು? ನಾನು ನನ್ನ ಒಂದು ಕುರಿ. ನನ್ನ ಹೆಸರು ಮಿಂಕಿ ಅಂತ. ಕುರಿನಾ? ಈ ಕುರಿ ಅಂದ್ರೆ ಏನು? ಇದುವರೆಗೂ ನಾನು ಈ ಹೆಸರು ಬಗ್ಗೆ ಕೇಳೇ ಇರಲಿಲ್ಲ. ಆದ್ರೆ ನೀನು ಎಷ್ಟು ಒಳ್ಳೆಯವಳು ಮತ್ತೆ ಸುಂದರವಾಗಿದ್ಯಾ. ಧನ್ಯವಾದ. ನೀನು ತುಂಬಾ ಒಳ್ಳೆಯವಳು ಅನ್ಸ್ತಿದ್ಯಾ. ಇದು ನಿನ್ನ ಹೊಸ ಮನೆನಾ? ಹೌದು. ಓ, ತುಂಬಾನೇ ಅದ್ಭುತ. ಇದು ತುಂಬಾನೇ ದೊಡ್ಡ ಮನೆ. ನನಗನ್ಸುತ್ತೆ ನಿನ್ನ ಹತ್ರ ತುಂಬಾ ಆಟ ಸಾಮಾನುಗಳಿರ್ಬೋದು ಅಂತ. ಹೌದು, ಖಂಡಿತ. ನಿನ್ನ ಆಟ ಸಾಮಾನ್ ನೋಡೋಕ್ ಇಷ್ಟ ಪಡ್ತೀಯಾ? ಖಂಡಿತ ನೋಡ್ತೀನಿ. ಚೆನ್ನಾಗಿದೆ. ಇದುವರೆಗೂ ನಾನು ಇಷ್ಟೆಲ್ಲ ಆಟ ಸಾಮಾನ್ ನೋಡೇ ಇರ್ಲಿಲ್ಲ. ನಿನಗೆ ನನ್ ಜೊತೆ ಆಟ ಆಡೋದಕ್ಕೆ ಇಷ್ಟನಾ? ನಾನು ನಿನಗೆ ಇನ್ನೂ ಜಾಸ್ತಿ ಆಟ ಸಾಮಾನ್ ತೋರಿಸ್ತೀನಿ. ಖಂಡಿತ, ತುಂಬಾ ಮಜಾ ಬರುತ್ತೆ. ನನಗೆ ಇಲ್ಲಿ ಹೊಸ ಗೆಳೆಯರ ಅವಶ್ಯಕತೆ ಇದೆ. ನಿನ್ನಗೆ ಹೊಸ ಗೆಳತಿ ಆಗ್ತೀಯಾ? ಇದೇನಾದ್ರೂ ಕೇಳು ಅಂತ ವಿಷಯನ. ಮೆಂಕಿ, ನೀನು ಇಲ್ಲಿ ಏನ್ ಮಾಡ್ತಾ ಇದೀಯಾ? ಬಾ, ಹೋಗಿ ಆಟ ಆಡೋಣಂತೆ. ಇಲ್ಲ ಕರಿಯ, ನಾನಿವತ್ತು ಬರೋದಿಲ್ಲ, ನನಗೆ ಕೆಲ್ಸ ಇದೆ. ಆಮೇಲೆ ಸಿಗೋಣ, ಸರಿನಾ? ಓ, ನೀನ್ ಇಲ್ಲಿದ್ಯಾ ಮಿಂಕಿ? ಬಾ, ನಮ್ಮ ಮಾಲೀಕರ ಮನೆಗೆ ಹೋಗಿ ಆಟಾಡೋಣ. ನಡಿ ಹೋಗೋಣ, ಅಲ್ಲಂತೂ ತುಂಬಾನೇ ಮಜಾ ಬರುತ್ತೆ. ಓ, ಮಿಂಕಿ ಹಾಗಾದ್ರೆ ಹೊಸ ಸ್ನೇಹಿತನ ಜೊತೆ ಹೋಗ್ತಾ ಇದೆ. ನನ್ ಜೊತೆ ಆಟ ಆಡೋದಕ್ಕೆ ಏನ್ ತೊಂದ್ರೆ? ಸರಿ, ಇರ್ಲಿ ಬಿಡು, ಏನ್ ಮಾಡೋದು. ಒಂದು ಸಲ ಮಿಂಕಿ ಮನೆಗೆ ವಾಪಸ್ ಬರ್ಬೇಕಾದ್ರೆ ಸಡನ್ ಆಗಿ ಆಕಾಶದಲ್ಲಿ ಮಳೆ ಬರೋ ಸೂಚನೆ. ಇಲ್ಲಂತೂ ತುಂಬಾನೇ ಕತ್ಲು ಆವರಿಸ್ಕೊಂಡ್ ಬಿಟ್ಟಿದೆ. ಬಿರುಗಾಳಿ ಬರುತ್ತೆ ಅಂತ ಅನ್ಸುತ್ತೆ. ನಾನು ಬೇಗ ಮನೆ ಸೇರ್ಕೊಳ್ಬೇಕು. ಅಯ್ಯೋ, ಇದೇನಿದು? ಬಿರುಗಾಳಿ ಶುರು ಆಗತ್ತೆ ಅನ್ಸುತ್ತೆ. ಏನಿದು ಈ ಮಳೆ? ಅಯ್ಯೋ, ನಾನು ಓಡ್ ಹೋಗ್ಬೇಕು ಅನ್ಸುತ್ತೆ. ಹೌದು, ಅಲ್ಲಿ ಏಂಜಲ್ ಮಾಲೀಕರ ಮನೆ ಇದೆ. ನಾನು ಅಲ್ಲಿ ತನಕ ಹೋದ್ರೆ ಅವರು ನನ್ನ ಒಳಗಡೆ ಕರ್ಕೊಳ್ತಾರೆ ಅನ್ಸುತ್ತೆ. ಏಂಜಲ್, ನಿನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ. ದಯವಿಟ್ಟು ನನ್ನನ್ನ ಒಳಗಡೆ ಕರ್ಕೋ. ಈ ಮಳೆ ತುಂಬಾನೇ ಭಯಾನಕವಾಗಿದೆ. ಆ
ವಿಷಯ ಏನಂದ್ರೆ ಮಿಂಕಿ, ನನ್ನ ಮಾಲೀಕರು ಈ ಮನೆನ ಹೊಸದಾಗಿ ಇತ್ತೀಚೆಗೆ ತಗೊಂಡಿರೋದು. ನಿನ್ನ ನಾನು ಒಳಗಡೆ ಕರ್ಕೊಂಡ್ರೆ ನೀನು ಇದನ್ನೆಲ್ಲ ಗಲೀಜ್ ಮಾಡ್ಬಿಡ್ತೀಯ. ಇದಕ್ಕೆ ನಿಮ್ಮ ಮಾಲೀಕರು ತುಂಬಾ ಕೋಪ ಮಾಡ್ಕೊಳ್ತಾರೆ. ಅಯ್ಯೋ, ಆತರ ಹೇಳ್ಬೇಡ ಮಿಂಕಿ, ದಯವಿಟ್ಟು ಈ ಮಳೆಯಲ್ಲಿ ವಾಪಸ್ ಕಳಿಸ್ಬೇಡ ನನ್ನ. ಕ್ಷಮಿಸ್ಬಿಡು ಮಿಂಕಿ, ನಾನು ನಿಜವಾಗ್ಲೂ ನಿನಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗಲ್ಲ. ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ನನಗೆ ಗೊತ್ತಿದೆ. ಏಂಜಲ್ ತುಂಬಾನೇ ಕೆಟ್ಟವಳು, ಅವಳು ಯಾವುದೇ ಆಟ ಸಾಮಾನು ಯಾವುದೇ ಪ್ರಯೋಜನ ಇಲ್ಲ. ಇವಳು ನನಗೆ ಯಾವುದೇ ಪ್ರಯೋಜನನೂ ಇಲ್ಲ. ಇವಳು ನನ್ನ ಗಳತೆ ಆಗೋಕೆ ಸಾಧ್ಯನೇ ಇಲ್ಲ. ನನ್ನ ಜೊತೆ ಬಾ ಮಿಂಕಿ. ನೀನು ಮಳೆಯಲ್ಲಿ ನೆನೆಯೋದನ್ನ ನೋಡಿದೆ, ಅದಕ್ಕೆ ನಾನು ನಿನ್ನ ಹತ್ರಕ್ಕೆ ಬಂದೆ. ನನ್ನ ಹತ್ರ ಜಾಸ್ತಿ ಏನೂ ಇಲ್ಲ, ಆದರೆ ನೀನು ನನ್ನ ಯಜಮಾನನ ಮನೆಗೆ ಬರಬಹುದು. ಅಲ್ಲಿ ಒಂದಷ್ಟು ಬಿಸಿ ಸೂಪು ಇದೆ, ಬಾ ಬೇಗ ಬಾ. ಓ ಕರಿಯ, ನನಗೆ ನಾಚಿಕೆ ಆಗ್ತಾ ಇದೆ. ನಾನು ನಿಜವಾಗ್ಲೂ ಸ್ವಾರ್ಥಿ, ಆದರೆ ನೀನು ಎಷ್ಟು ಒಳ್ಳೆ ಗೆಳೆಯ. ಸ್ನೇಹಿತ ಅಂದರೆ ಇಷ್ಟು ಮಾಡೋಕ್ಕಾಗಲ್ವಾ? ನಾನು ನಿನ್ನ ಒಳ್ಳೆ ಸ್ನೇಹಿತ ತಾನೇ. ಹಾಗಾದ್ರೆ ಈ ಕಥೆಯಿಂದ ನೀವ್ ಏನ್ ಕಲ್ತ್ಕೊಂಡ್ರಿ ಮಕ್ಕಳೇ? ನಂಗೆ ಅರ್ಥ ಆಯ್ತು ತಾತ, ನಾವ್ ಯಾವತ್ತೂ ನಮ್ಮ ಗೆಳೆಯರನ್ನ ಹಣಕಾಸಿನ ಸ್ಥಿತಿಯಿಂದ ಅಳೆಯಬಾರದು. ಸರಿಯಾಗಿ ಹೇಳ್ದೆ. ಹಾಗಾದ್ರೆ ಇದರ ಅರ್ಥ ಈ ಹುಡುಗ ನಮ್ಗೆ ಒಳ್ಳೆ ಗೆಳೆಯ ಆಗೋಕ್ ಸಾಧ್ಯ ಇಲ್ಲ ಅಂತಾನ? ನಾನ್ ಹಾಗೆ ಹೇಳಿಲ್ಲ ಮಕ್ಕಳೇ. ನಾನ್ ಹೇಳಿದ್ಯೇನು ಅಂದ್ರೆ, ಆ ಮಗುವಿನ ಆಟಿಕೆಗಳನ್ನ ತಲೆ ಕೆಡಿಸ್ಕೋಬೇಡಿ. ಅದ್ರ ಬದಲಾಗಿ ಆತ ಒಬ್ಬ ಒಳ್ಳೆ ವ್ಯಕ್ತಿನ ಅಥವಾ ಅಲ್ವಾ ಅನ್ನೋದನ್ನ ಮಾತ್ರ ತಿಳ್ಕೊಳ್ಬೇಕು. ಹಾಗಾದ್ರೆ ನಡಿ, ಹೊರಗಡೆ ಹೋಗಿ ನಾವು ಅವನ್ಗೆ ಹಾಯ್ ಹೇಳಿ ಬರೋಣ. ಶೈನಿ ಅವನು ನಮ್ಮನ್ನ ಕರೀತಾ ಇದ್ದಾನೆ. ಹೋಗಿ ಮಕ್ಕಳೇ, ನಿಮ್ಮ ಹೊಸ ಸ್ನೇಹಿತನ ಜೊತೆ ತುಂಬಾ ಚೆನ್ನಾಗಿ ಆಟ ಆಡಿ. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.